ಮತ್ತಲ್ಲಿ ಸ್ಯಾಂಡಲ್ ವುಡ್ ತೇಲಾಡಿ ದುಂಟು ಅಂತ ವಿಚಾರ ಹೊರ ಬಂದಿದ್ದೇ ಬೆನ್ನಲ್ಲೇ ಚಿರಂಜೀವಿ ಅವರ ಹೆಸರು ಕೂಡ ಅದಕ್ಕೆ ತಳಕ್ ಹಾಕೊಂಡಿತ್ತು ಈಗ ಅವರ ಕುಟುಂಬಸ್ಥರು ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ತುಂಬಾ ನೋವಿನಿಂದ ಅವರ ಪತ್ನಿ ಮೇಘನಾ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಅಂದ್ರೆ ಈ ವಿಚಾರ ಅವ್ರ ಫ್ಯಾಮಿಲಿ ಅವರಿಗೆ ಎಷ್ಟು ನೋವು ಕೊಟ್ಟಿದೆ ಅಂತ ನಿಮ್ಮ ನಿಮ್ಮ ಜೊತೆ ಅವರು ಏನ್ ಹೇಳಿದ್ರು ಅವ್ರ ಜೊತೆ ನನ್ನ ಮಾತುಕತೆ ಆಯಿತು ಅವರ ಧ್ವನಿಯಲ್ಲಿರ್ತಕ್ಕಂಥ ನೋವು ಮನ ಆಳದ ಮಾತು ಆ ಕಣ್ಣೀರು ಬರುತ್ತಲ್ಲ ಹೆಣ್ಮಗುಗೆ ಅದು ಇನ್ನು ಹಳೆ ಅದೇ ಸಾವಿನ ಹೇಗೆ ಕಣ್ಣೀರು ಅಳ್ತಾಯಿದ್ರು ಆ ದುಃಖನೇ ಈಗಲೂ ಇದೆ ತುಂಬ ನೋವಲ್ಲಿದ್ದಾರೆ ಯಾಕೆ ಇತ್ರ ಈ ಸಮಯದಲ್ಲಿ ಅಂತ ಆಮೇಲೆ ಧ್ರುವ ಹತ್ರನೂ ಮಾ ಧ್ರುವಾನೆ ಫೋನ್ ಮಾಡಿದರು ಇಲ್ಲ ಇದನ್ನು ಸಮರ್ಥಿಸ್ಕೊಳ್ಳೇಬೇಕು ಇಲ್ಲಾಂದರೆ ಅವನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ನೀ ನನ್ನ ಫ್ಯಾಮ್ಲಿ ಇದ್ದ ಹಾಗೆ ನೀನು ಮಾಡ್ತಾ ಇರೋದನ್ನು ನನ್ನ ಕೃತಜ್ಞತೆ ತಲುಪ್ಸೋಕ್ಕೆ ನನ್ನ ಜೀವನದಲ್ಲಿ ಸಾಧ್ಯ ಇಲ್ಲ ಅರ್ಜುನ್ ಅವರು ನನಗೆ ಒಂದು ಎಸ್ ಎಮ್ ಎಸ್ ಹಾಕಿ ಯು ಆರ್ ಮೈ ರಿಯಲ್ ಫ್ಯಾಮ್ಲಿ ಅಂತ ಒಂದು ಎಸ್ ಎಮ್ ಎಸ್ ಹಾಕಿದ್ರೆ ಅದು ಅಲ್ಲಿರೋ ಅನುಭವ ಇದೆಯಲ್ಲ ಅದು ಒಡನಾಟ ಒಡಲು ಒಡ ಹುಟ್ಟಿದವ್ರಿಗಿನ್ನ ಹೆಚ್ಚಾಗಿ ನನಗೆ ಒಂದು ಖುಷಿ ಸಿಗುತ್ತೆ ಆ ವಿಷಯ ಒಂದು ಬಿಟ್ಟು ಚಿರಂಜೀವಿ ಸರ್ಜಾ ಸಾವಿನ ಸುತ್ತ ಏನು ಈ ಹುತ್ತ ಬೆಳೆಸ್ತಾ ಇದ್ದಾರಲ್ಲ ಹುತ್ತ ಬೆಳೆಸ್ಬೇಡಿ ಸ್ಯಾಂಡಲ್ವುಡ್ ಸುತ್ತ ಹುತ್ತ ಇದೆ ಆ ಹುತ್ತದಲ್ಲಿ ಯಾರಿದ್ದಾರೆ ನೋಡೋಣ ಇಲ್ಲಿ ಹುತ್ತ ಕಟ್ಟೋ ಕಾರ್ಯಕ್ರಮ ದಯವಿಟ್ಟು ಮಾಡಬೇಡಿ ಎಲ್ಲೊಂದ್ ಕಡೆ ಧ್ರುವ ಅವರಿಗೆ ಇನ್ನು ಅಣ್ಣನನ್ನ ಕಳ್ಕೊಂಡ ನೋವು ಇದೆ ಈ ನೋವಿನ ಜೊತೆಗೆ ಈ ತರದ ಒಂದು ಸುದ್ದಿ ಕೇಳಿ ಎಷ್ಟಾಗತ್ತಾಗಿದೆ ಆತನ ಚಿತ್ರ ಕರಾಬು ಯೂಟ್ಯೂಬ್ ಅಲ್ಲಿ ಕೋಟ್ಯಾಂತರ ಜನ ನೋಡಿ ಆನಂದಿಸಿ ಆಶೀರ್ವದಿಸಿರ್ತಕ್ಕಂತ ಪ್ರತಿಭೆ ಧ್ರುವ ಸರ್ಜೆಯಲ್ಲಿದೆ ಅವನ ಪ್ರತಿಭೆ ಕರ್ನಾಟಕದ ಗಡಿ ದಾಟಿ ಆಂಧ್ರ ಪ್ರದೇಶದಲ್ಲೂ ತೆಲುಗು ಮಾಧ್ಯಮದಲ್ಲಿ ಅದ್ಭುತವಾದ ಹೆಸರು ಮಾಡಿದೆ ಆದರೆ ಈ ಸಕ್ಸಸ್ಸನ್ನು ಎಂಜಾಯ್ ಮಾಡುವಷ್ಟು ಅವನಿಗೆ ಮನಸ್ಥಿತಿ ಇಲ್ಲ ನಾನು ಆ್ಯಸ್ ಅ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಮೆನ್ ಸಕ್ಸಸ್ ಇಷ್ಟು ಹಿಟ್ಸ್ ಆಗಿದೆ ಇಷ್ಟು ಕೋಟಿ ಜನ ನೋಡಿದ್ದಾರೆ ಇಷ್ಟು ಪ್ರಶಂಸೆ ಬಂದಿದೆ ಅಂತ ಹೇಳ್ಬೋದು ಆತನಿಗೆ ಆ ಎಕ್ಸೈಟ್ಮೆಂಟೇ ಕಾಣೋದಿಲ್ಲ ಇನ್ನು ನೋವಲ್ ಇದ್ದಾನೆ ಧ್ರುವ ಸರ್ಜಾ ಕ್ರಮೇಣ ಇನ್ನು ಸ್ವಲ್ಪ ದಿನಗಳಲ್ಲಿ ನೋವಿಂದ ಆಚೆ ಬರ್ತಾನೆ ನಾನು ಧ್ರುವ ಸರ್ಜಾಗಿ ಹೇಳೋದು ಒಂದೇ ದಾಟ್ಕೊಂಡು ಹೋಗಬೇಕು ಈಚ್ಕೊಂಡು ಹೋಗಬೇಕು ನಿನ್ನ ಫಿಲ್ಮ್ ಡೈಲಾಗ್ಗಳಲ್ಲಿ ಸಾವಿರ ಡೈಲಾಗ್ಗಳಿದೆ ಜೀವನದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಅದನ್ನು ಅಳ್ವಡಿಸಿಕೋಬೇಕು ಅಂತ ನಾನು ಸರ್ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂದ್ರೆ ಪೋಸ್ಟ್ ಬಟಮ್ ಮಾಡಿಲ್ಲ ಅನ್ನೋ ಒಂದು ಇಷ್ಟೆಲ್ಲ ನಡೀತಾ ಇರುವಂತ ಗೊತ್ತಿರೋ ಬ್ರೈನ್ ಹ್ಯಾಮ್ರೇಜು ಇದು ಎಲ್ಲ ಹೇಳ್ತಿದಾರೆ ಏನಕ್ಕೆ ಅವರು ಅವತ್ತು ಪೋಸ್ಟ್ ಬಟಮ್ ಮಾಡಲಿಲ್ಲ ಆ ತರದೊಂದು ಕ್ಲಾರಿಫಿಕೇಶನ್ ಈ ಮೂಲಕ ಕೊಡೋದಾಗ ಅನೇಕ ಬಾರಿ ನಾನು ಹೇಳಿದ್ದೇನೆ ನಾವು ಎಂ ಬಿ ಎಸ್ ಓದಿಲ್ಲ ನಾನು ಡಾಕ್ಟರ್ ಅಲ್ಲ ಚಿರಂಜೀವಿ ಸರ್ಜಾ ಅವರ ತಂದೆ ಡಾಕ್ಟರ್ ಅಲ್ಲ ಧ್ರುವ ಸರ್ಜಾ ಅಲ್ಲ ಶಿವಾರ್ಜುನ್ ಅಲ್ಲ ಶಿರೋ ಅವರ ತಾಯಿ ಅಲ್ಲ ನಾವು ಕೇಳ್ಕೊಂಡಿದ್ದು ಪೋಸ್ಟ್ ಮಾರ್ಟಮ್ ಮಾಡಬೇಕಾ ಅಂತ ಡಾಕ್ಟರು ಹಾರ್ಟ್ ಅಟ್ಯಾಕ್ಗೆ ಪೋಸ್ಟ್ ಮಾರ್ಟಮ್ ಇಲ್ಲ ಪ್ರೊಸೀಜರ್ ಇಲ್ಲ ಅಂತ ಹೇಳಿದ್ದಾರೆ ಇದ್ರ ಮೀರಿ ನಾವು ಬೇಕೇ ಬೇಕು ಅಂತ ಹಠ ಮಾಡಿ ಈ ಥರ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಜೂನ್ ಏಳನೇ ತಾರೀಕಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಗೆ ಹಿಂಗೆ ಆಗುತ್ತೆ ಅಂತ ನಾವು ಕನಸು ಬಣ್ಣಿಸಲು ಅಂದ್ಕೊಂಡಿರಲಿಲ್ಲ ಹೂವೇನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಡಾಕ್ಯುಮೆಂಟ್ ಬೇಕು ಅಂದ್ಕೊಂಡು ನಮ್ಗೆ ಗೊತ್ತೂ ಇರಲಿಲ್ಲ ಇದೆಲ್ಲೋ ಒಂದು ಕಡೆ ಸುಮ್ಮನೆ ಒಂದು ಸುದ್ದಿ ಮಾಡೋಕ್ಕೋಸ್ಕರ ಇದೊಂದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಹೊರತು ಯಾರೋ ಒಬ್ಬರಿಗೆ ನೋವು ಮಾಡೋಕ್ಕೆ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಅಂತ ನಿಮ್ಮ ಪಬ್ಲಿಕ್ ಟಿ ವಿ ಮಾಧ್ಯಮದ ಮುಖಾಂತರ ಇಡೀ ಕನ್ನಡ ಚಿತ್ರರಂಗದ ಪತ್ರಿಕೋದ್ಯಮಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಿ ಈ ವಿಷಯದಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ ಯಾವುದೇ ಥರದ ಚುಕ್ಕೆಗಳನ್ನು ಪ್ರಶ್ನೆಗಳನ್ನು ಹಾಕಬೇಡಿ ಅಂತ ನಾನು ಕೇಳ್ಕೊತೀನಿ ಎಸ್ ಎಷ್ಟೊತ್ತು ಪ್ರಶಾಂತ್ ಸಂಪರ್ಕಿ ಅವರು ಮಾತನಾಡೋದನ್ನು ಗಮನಿಸ್ತಾ ಇದ್ರಿ ಚಿರು ಸರ್ಜಾ ಅವರ ಕುಟುಂಬ ಇದರಿಂದ ಎಷ್ಟು ಆಘಾತಕ್ಕೆ ಒಳಗಾಗಿದೆ ಇನ್ನು ಅವರು ಆ ಚಿರು ಅವರ ಸಾವಿನ ವಿಚಾರದಿಂದಲೇ ಹೊರ ಬರೋಕಾಗಿಲ್ಲ ಆಗಿಲ್ಲ ಅವರು ಈಗ ಧ್ರುವ ಸರ್ಜಾ ಅವರ ಆ ಒಂದು ಹಾಡು ಎಷ್ಟು ಪ್ರಚಲಿತವಾಗಿದೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇದೆ ಆ ಒಂದು ಎಂಜಾಯ್ಮೆಂಟ್ ಅನ್ನ ಮಾಡುವಂತಹ ಮನಸ್ಥಿತಿಯಲ್ಲೂ ಅವರಿಲ್ಲ ಇಂಥದ್ರಲ್ಲಿ ಸಡನ್ ಆಗಿ ಆಲ್ ಆಫ್ ಅ ಸಡನ್ ಈ ರೀತಿಯಾಗಿ ಆಗುತ್ತೆ ಈ ರೀತಿಯಾಗಿ ಮಾತನಾಡ್ತಾರೆ ಅಂದ್ರೆ ಅವರ ಕುಟುಂಬಕ್ಕೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಅಥವಾ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಸ್ಥಿತಿ ಬರುತ್ತೆ ಅಂತ ಅವತ್ತು ಅಂದುಕೊಂಡಿರಲಿಲ್ಲ ಆ ಕುಟುಂಬ ಅಂತ ಹೇಳಿದ್ದಾರೆ